ಅಕ್ರಮ ಮರಳುಗಾರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಆದರೂ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬೀಳ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳು. ಹೌದು, ಅಧಿಕಾರಿಗಳ ಕುಮ್ಮಕ್ಕಿನಿಂದ ನದಿ ತೀರದಿಂದ ಕಾಳಸಂತೆಕೋರರ ಪಾಲಾಗ್ತಿದೆ. ನದಿ ಮರಳನ್ನ ರೈತರೇ ಬಯಲು ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಪ್ಪನಹಳ್ಳಿ ಹರಿಹರ ಹೊನ್ನಾಳಿ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆಗೆ ಕಡಿವಾಣವೇ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ತೀರದುದ್ದಕ್ಕೂ 49ಕ್ಕೂ ಹೆಚ್ಚು ಮರಳು ಪಾಯಿಂಟ್ಗಳಿವೆ. ಆ ಪಾಯಿಂಟ್ಗಳಿಂದ ಸ್ಟಾಕ್ ಯಾರ್ಡ್ಗೆ ಮರಳು ಸಾಗಿಸಲು ಕಾಂಟ್ರಾಕ್ಟ್ ಪಡೆದಿರುವ ಗುತ್ತಿಗೆದಾರರೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸ್ಟಾಕ್ ಯಾರ್ಡ್ಗೆ ಮರಳನ್ನ ನೇರವಾಗಿ ಸಾಗಿಸದೆ ನದಿ ತೀರದಿಂದಲೇ ವ್ಯಾಪಾರಿಗಳ ಲಾರಿಗೆ ಮರಳನ್ನ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಒಂದು ಪಾಸ್ ಪಡೆದ ವ್ಯಾಪಾರಿ 3-4 ಲೋಡ್ ಮರಳನ್ನ ತುಂಬಿಕೊಡುವ ದರೋಡೆ ಹಾಡು ಹಗಲೇ ನಡೀತಾ ಇದೆ. ಈ ವೆಹಿಕಲ್ ನಂಬರ್ ವಿಡಿಯೋ ಮಾಡ್ಕೊಂಡು ಒಂದೊಂದೇ ಗಾಡಿನ ಕಳಿಸ್ತೀವಿ ಸರ್. ಯಾರು? ನಮ್ಮ ಇಲಾಖೆ. ಅದು ಇವ್ರಿ ಊರವರು ತಡೆ ಮಾಡಿ ಸೋಮವಾರ ತೊಂದರೆ ಆಗಿದೆ. ಅದೇನು ಅಂತೇಳಿ ಹರಿಹರ ಪಿಡಬ್ಲ್ಯೂ ಆಫೀಸಿಂದ ಬೆಂಗಳೂರು. ಏನಾಯ್ತು ಅದು? ಅದು ಈಗ ನಿಂತಿದೆ ಸರ್. ಅದೇ ಅವರು ಓವರ್ ಲೋಡ್ ಹಾಕಿದ್ದೀರಾ ನೀವು ಓಪನ್ ಪಾಸ್ ನೀವು ಒಂದೇ ತಗೊಂಡ್ರೆ ನಮಗೂ ಕೊಡಿ, ನಾವು ಡೈರೆಕ್ಟ್ ಹೊಡಿತೀವಿ ಈ ಊರವ್ರು ಅಂತೇಳಿ ತಡೆ ಮಾಡಿ ನಿಲ್ಲಿಸಿದ್ರು ಸರ್. ಇನ್ನು ಈ ಅಕ್ರಮಕ್ಕೆ ಸಾಕ್ಷಿಯಾಗಿದ್ದು ಹರಿಹರ ಪಿಡಬ್ಲ್ಯೂಡಿ ಇಲಾಖೆಯಿಂದ ಪಾಸ್ ಪಡೆದ 6 ಟಿಪ್ಪರ್ ಲಾರಿಗಳು. ಹರಿಹರದಿಂದ ಬೆಂಗಳೂರಿಗೆ ಮರಳು ಸಾಗಿಸಲು ಬಂದ 6 ಟಿಪ್ಪರ್ ಲಾರಿಗಳು ನೇರವಾಗಿ ಹೊಸಪಾಳ್ಯದ ಬಳಿ ನದಿ ತೀರದಿಂದ ಮರಳು ತುಂಬಿಕೊಂಡು ನಿಂತಿದ್ವು. ಪ್ರತಿ ಲೋಡು ಮರಳು ಸ್ಟಾಕ್ ಯಾರ್ಡ್ನಿಂದ ಭರ್ತಿಯಾಗಬೇಕು ಅನ್ನೋ ನಿಯಮ ಇದ್ರೂ ಇಲ್ಲಿನ ಪಿಡಬ್ಲ್ಯೂಡಿ ಅಧಿಕಾರಿಯ ನಕಲಿ ಪಾಸ್ನಿಂದ ನದಿಯಿಂದ ಅಕ್ರಮವಾಗಿ ಮರಳು ಲೋಡಾಗಿ ಸಾಗಿಸಲು ನಿಂತಿದ್ವು. ಆಗ ಗ್ರಾಮಸ್ಥರು ಎಚ್ಚೆತ್ತು ಓವರ್ಲೋಡ್ ಲಾರಿಗಳನ್ನ ತಡೆದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ವಿಡಿಯೋ ಮಾಡಿ 6 ಗಂಟೆಗೆ ಜೆಸಿಪಿ ಬರೋದು ಹೊರಗೆ ಬರೋದು ವಿಡಿಯೋ ಮಾಡ್ತಾರ. 6 ಗಂಟೆ ಮೇಲೆ ಜೆಸಿಪಿ ಹೊರಗೆ ಬಂದ್ಮೇಲೆ ವಿಡಿಯೋ ಮಾಡಲ್ಲ ಸರ್. ಅವಾಗ ಹಂಗ 7 ಗಂಟೆ ಬಂದು ತುಂಬ್ತಾರೆ ಸರ್. ಇವ್ರು ಡಿ ಸಿ ಅಂತ ಹೇಳ್ತಾರೆ, ತೆಗಿಯರಮಿಗೆ ಪರ್ಮಿಷನ್ ನಮಗೆ ಅವ್ರಾಗ ಕೊಟ್ಟಿದಾರೆ, ನೀವು ಯಾಕೆ ತರುತ್ತೀರಿ ಅಂತಂದು ಇವ್ರು ಮಾತಾಡಿದ್ರು. ನಾವು ಡಿ ಸಿ ಸಾಹೇಬ್ರ ಹತ್ರನೂ ಹೋದ್ವಿ, ನಾವು ಪರ್ಮಿಷನ್ ಕೊಟ್ಟಲ್ಲ ಅಂತ ಹೇಳಿದ್ರು ಅವರು. ಡಿ ಸಿ ಸಾಹೇಬ್ರು ನಾವು ಪರ್ಮಿಷನ್ ಕೊಟ್ಟಲ್ಲ ಅಂದ್ಬಿಟ್ಟು ಮತ್ತೆ ನಾವು ಬಂದು ತರಿವಿದ್ವಿ. ಎ ಸಿ ಸಾಹೇಬ್ರು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲಪ್ಪ ಅಂತಂದು ಮತ್ತೆ ಬಂದು ತರಿಬಿ ಮೇಲೆ ಇವನ್ನೆಲ್ಲ ತರಿಬಿ ಕೇಸ್ ನೀರಿಗಿರಪ್ಪ ಕೊಡ್ದು. ನೀರಿಗಿರಪ್ಪ ನನಗೇನು ಗೊತ್ತಿಲ್ಲ ಅಂತ ಅವ್ನಿಗೆಲ್ಲ ಗೊತ್ತೈತಿ, ನನಗೇನು ಗೊತ್ತಿಲ್ಲರಿ ಅಂತಂದು. ಅಕ್ರಮ ಮರಳು ಸಾಗಾಣಿಕೆ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಯಾಕಂದ್ರೆ ಗುತ್ತಿಗೆದಾರರೆಲ್ಲ ಶಾಸಕರ ಬೆಂಬಲಿಗರಾಗಿದ್ದಾರೆ. ಹೀಗಾಗಿ ಒಂದು ಪಾಸ್ಗೆ 3-4 ಲೋಡ್ ಮರಳು ತುಂಬಿದ್ರೂ ಪಿಡಬ್ಲ್ಯೂಡಿ ಲೆಕ್ಕದ ಪುಸ್ತಕದಲ್ಲಿ ನಮೂದಾಗೋದೇ ಇಲ್ವಂತೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ತಪ್ಪಿತಸ್ಥ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಮೂಲಕ ಅಕ್ರಮ ಮರಳು ಸಾಗಾಣಿಕೆಗೆ ಕಡಿವಾಣ ಹಾಕಬೇಕಾಗಿದೆ. ದಾವಣಗೆರೆಯಿಂದ ಕ್ಯಾಮ್ರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಬನ್ನಿ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರೈತ ಮುಖಂಡರಾದಂಥ ಮಹೇಶ್ವರ ಸ್ವಾಮಿ ಅವರು. ನಮಸ್ತೆ ಮಹೇಶ್ವರ ಸ್ವಾಮಿ. ನಮಸ್ಕಾರ. ಈ ಅಕ್ರಮವಾಗಿ ಮರಳು ಸಾಗಣೆ ಮಾಡ್ತಿರೋದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂಡ್ ಯಾವೆಲ್ಲ ರೀತಿ ತಡೆಯೋ ಪ್ರಯತ್ನ ಮಾಡಿದ್ರಿ ಇವಾಗ? ಈಗ ಮೇಡಮ್ ಅವರೇ, ಹೊಸಪಾಳ್ಯದೊಳಗಡೆ ಹಳೆ ಪಾಳ್ಯ ಹೊಸಪಾಳ್ಯ ಅಂತ ಬರುತ್ತೆ ಹರಿಹರ ತಾಲೂಕಲ್ಲಿ. ಓಕೆ. ಅಲ್ಲಿ ಯಾವುದು ಪರ್ಮನೆಂಟ್ ಇರಲಿಲ್ಲ, ವಾಹನಗಳಿಗೆ GPS ಅಳವಡಿಸಿರಲಿಲ್ಲ, ಅನಧಿಕೃತವಾಗಿ ಮರಳನ್ನ ಹೇರ್ತಾ ಇದ್ರು. ಅಲ್ಲಿ ಕೂಡ ತಡೆಗಟ್ಟುವಂತ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಹರಪನಹಳ್ಳಿ ತಾಲೂಕಲ್ಲಿ ಕಡತಿ, ನಂದ್ಯಾಲ, ಆಮೇಲೆ ನಿಟ್ಟೂರು, ಬಸಾಪುರ ಇಲ್ಲೆಲ್ಲ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ಅಧಿಕಾರಿಗಳು ಸಂಪೂರ್ಣ ಶಾಮೀಲ್ ಆಗಿದ್ದಾರೆ. ಹೌದೌದು, ಹೇಳಿದೀವಿ, ಸಾಕಷ್ಟು ಒತ್ತಡ ಹಾಕಿದೀವಿ, ಅಧಿಕಾರಿಗಳಿಗೆ ಮೆಸೇಜ್ ಕೊಡ್ತಿದೀವಿ. ಎಲ್ಲಾ ಅಧಿಕಾರಿಗಳಿಗೂ ಮೆಸೇಜ್ ಕೊಟ್ರೆ ಇಮಿಡಿಯೇಟ್ ಆಗಿ ಅವರೇ ಮೆಸೇಜ್ ಕೊಡ್ತಾರೆ, ಹಿಂಗೆ ನಾವು ಬರ್ತಾ ಇದೀವಿ, ನೀವು ಗಾಡಿಗಳಲ್ಲಿ ನಿಲ್ಲಿಸ್ಬೇಡ್ರಿ ಅಂತ. ಜೊತೆಗೆ ಈಗ ಸ್ಟಾಕ್ ಯಾರ್ಡ್ಗಳು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.
ಸ್ಟಾಕ್ ಯಾರ್ಡ್ಗಳಲ್ಲಿ ಬಿಡ್ ಮಾಡ್ಬೇಕು ಅವರು. ಪತ್ರಿಕೆಗೆ ಇಂತಿಂತರ್ ಬಿಡ್ಡಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ವಹಿಸ್ಬೋದು ಅಂತ ಹೇಳ್ಬಿಟ್ಟು ಪತ್ರಿಕೆ ಒಳಗಡೆ ಅಡ್ವಾನ್ಸ್ ಹೇಳಿ, ಅದರಲ್ಲಿ ಯಾರು ಕಡಿಮೆ ರೇಟಲ್ಲಿ ಮರಳನ್ನ ಸ್ಟಾಕ್ ಯಾರ್ಡ್ ಹೊಡಿತಾರೆ ಅಂತವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೂಲ್ ಇದೆ. ಇಲ್ಲಿ ಸ್ಟಾಕ್ ಯಾರ್ಡ್ ಅಲ್ಲಿ ಮರಳೇ ಇರೋದಿಲ್ಲ, ಕಾನೂನು ಬಾಹಿರವಾಗಿ ನದಿಗಳಿಗೆ ಪರ್ಮಿಟ್ ಕೊಡ್ತಕ್ಕಂತ ವ್ಯವಸ್ಥೆ ನಡೆದಿದೆ. ಆಮೇಲೆ GPS ಲೈನ್ ನಲ್ಲಿ ಒಂದು ಗಾಡಿನೂ ಕೂಡ ಇರಂಗಿಲ್ಲ. ಈಗ ನೀವು ಮಾಧ್ಯಮದವರು ಬರೀ ಯಾವ ನೀವು ಟ್ರ್ಯಾಕಿಂಗ್ ರಿಪೋರ್ಟ್ ಒಂದು ತೆಗೆಸಿದ್ರೆ ಇವ್ರು ಎಷ್ಟು ಗಾಡಿಗಳಿಗೆ GPS ಲೈನ್ ನಲ್ಲಿ ಇಟ್ಟಿದ್ದಾರೆ. GPS ಲೈನ್ ನಲ್ಲಿ ಇಲ್ಲದೆ ಇದ್ರೆ ಯಾವುದೇ ಗಾಡಿಗಳಿಗೆ ಪರ್ಮಿಟ್ ಕೊಡಬಾರದು ಅಂತ ಹೇಳ್ಬಿಟ್ಟು ಕಾನೂನು ಇದೆ. ಓಕೆ ಮಹೇಶ್ವರ ಸ್ವಾಮಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದಕ್ಕಾಗಿ ಧನ್ಯವಾದ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಭಿಯಂತರ ಲೋಕೋಪಯೋಗಿ ಇಲಾಖೆಯವರಾದ ನೀಲಗಿರಿಯಪ್ಪ ಇದ್ದಾರೆ ನಮ್ಮ ಜೊತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ವಿಚಾರವಾಗಿ ಅಕ್ರಮವಾಗಿ ಮರಳು ಸಾಗಣೆ ಮಾಡ್ತಿರೋದ್ರ ಬಗ್ಗೆ ಅಲ್ಲಿನ ರೈತರ ಗಮನಕ್ಕೆ ಬಂದು ಅದನ್ನ ಅಲ್ಲಿನ ಪೊಲೀಸ್ವರೆಗೂ ತಿಳಿಸಿದೀವಿ, ಆದ್ರೆ ಪೊಲೀಸರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅನ್ನೋ ಮಾತನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಕ್ರಮ ಏನು ನಡೀತಾ ಇಲ್ಲ ಮೇಡಮ್. ನಾವು ವಿತ್ GPS ಇರೋ ವೆಹಿಕಲ್ಗಳಿಗೆ ಪರ್ಮಿಟ್ ಕೊಡ್ತಾ ಇದ್ದೀವಿ. ಇಲ್ಲ, ಅವರು ರೈತರು ಈಗ ರೈತರ ಮುಖಂಡರ ಜೊತೆ ಮಾತಾಡಿದ್ವಿ, ಅಲ್ಲಿನ ಅಲ್ಲಿ ಏನು ಅಕ್ರಮವಾಗಿ ಮರಳುಗಾರಿಕೆ ನಡೀತಿದೆಯೋ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳೇ ತಿಳಿಸಿದ್ದಾರೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ನಾ ಇದನ್ನ ನಿಮ್ ಕಡೆಯಿಂದ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು? ಇಲ್ಲ ಮೇಡಮ್, ನಮ್ಮಲ್ಲಿ ನಾವು ಡೇ ಒಂದು ನೈಟ್ ಒಂದು ಸ್ಕ್ವಾಡ್ ಟೀಮ್ ಮಾಡಿ ಎರಡು ವೆಹಿಕಲ್ ಅಲ್ಲಿ ನಮ್ಗೆ ಗಸ್ತು ತಿರುಗಿಸ್ತಾ ಇದೀವಿ ಮೇಡಮ್. ಆ ರೀತಿ ಏನಾದ್ರೂ ಕಂಡು ಬಂದ್ರೆ ನಾವು ಅದಕ್ಕೆ ಕಾನೂನು ಕ್ರಮ ತಗೊಳ್ತಾ ಇದೀವಿ ಮೇಡಮ್. ಅಂದ್ರೆ ವಿಡಿಯೋ ಮಾಡಿದರಂತೆ, ಆ ವೆಹಿಕಲ್ ಆಚೆ ಹೋಗಿದ್ದು ಕೂಡ ಇದೆ ಅಂಡ್ ಅಲ್ಲಿ ಬುಕ್ ಅಲ್ಲಿ ಎಂಟ್ರಿ ಆಗಿಲ್ಲ, ಅದು ಅದೂ ಕೂಡ ಸ್ಪಷ್ಟವಾಗಿ ಗಮನಕ್ಕೆ ಬಂದಿದೆ. ಆಗಿದೆ ಮೇಡಮ್, ಆಗಿದೆ ಮೇಡಮ್. ಎಂಟ್ರಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅಲ್ಲಿ. ಅದ್ರದ್ದು ವಿಡಿಯೋ ಕೂಡ ಇದೆಯಂತೆ, ಗಾಡಿ ಲೋಡ್ ಆಗಿ ಹೋಗಿದೆ, ಅಲ್ಲಿ ಪಾಸ್ ಆಗಿದೆ, ಪೊಲೀಸರಿಗೆ ತಿಳಿಸಿದ್ರು ಕೂಡ ಅದನ್ನ ಎಂಟ್ರಿ ಕೂಡ ಮಾಡಿಲ್ಲ, ಆ ಗಾಡಿ ಹಾಗೆ ಹೋಗಿದೆ. ಇದ್ರ ಬಗ್ಗೆ ವಿಡಿಯೋ ಇದೆ ನಮ್ಮ ಹತ್ರ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಆ ತರ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಮೇಡಮ್. ಈಗ ಆ ವಿಚಾರನ ನಿಮ್ಮ ಗಮನಕ್ಕೆ ತಂದ್ರೆ ಆಕ್ಷನ್ ತಗೊಳ್ತೀರಾ? ತಗೊಳ್ತಾರೆ ಮೇಡಮ್, ಆಕ್ಷನ್ ತಗೊಳ್ತಾರೆ ಮೇಡಮ್. ಓಕೆ, ಅದ್ರ ಪ್ರೊಸೀಜರ್ಸ್ ನೆಕ್ಸ್ಟ್ ಗೆ ಫಾಲೋ ಮಾಡೋದಕ್ಕೆ ಹೇಳೋದ ಹಾಗಾದ್ರೆ? ಓಕೆ ಮೇಡಮ್, ಅದ ನಾವು ಕ್ರಮ ತಗೊಳ್ತೀವಿ ಮೇಡಮ್, ಆ ತರ ಏನಾದ್ರೂ ಇದ್ರೆ ಕ್ರಮ ತಗೊಳ್ತೀವಿ ಮೇಡಮ್. ಓಕೆ ಓಕೆ, ನೀಲಗಿರಿಯಪ್ಪ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ.